ಹಲೋ ಫ್ರೆಂಡ್ಸ್, ಚೈಸ್ ಟೈಮ್ ಪಾಸ್ಗೆ ಸುಸ್ವಾಗತ. ಇವತ್ತು ನಾವು ದಿನನಿತ್ಯ ನಮ್ಮನೆಗಳಲ್ಲಿ ನೋಡೋ ಅಂಥ ದೇವರ ನೈವೇದ್ಯಗಳಲ್ಲಿ ತಾಂಬೂಲಗಳಲ್ಲಿ ಭಾಗವಾಗಿರುವಂಥ ವಿಳದೆಲೆ ಬಗ್ಗೆ ತಿಳ್ಕೊಳ್ಳೋಣ. ವಿಳದೆಲೆ ಒರಿಜಿನೇಟ್ ಆಗಿರೋದು ಸೌತ್ ಹಾಗೂ ಸೌತ್ ಈಸ್ಟ್ ಏಷ್ಯಾನಲ್ಲಿ. ಇದನ್ನು ತುಂಬ ಜಾಸ್ತಿ ಉಪಯೋಗಿಸೋದು ಏಷ್ಯಾನಲ್ಲಿ. ಬೇರೆ ದೇಶಗಳಲ್ಲೂ ಕೂಡ ಏಷ್ಯಾನಿಂದ ಹೋದವರೇ ಇದನ್ನು ಉಪಯೋಗಿಸೋದು. ವಿಳದೆಲೆ ತುಳಸಿಯಷ್ಟೇ ಪ್ರಾಮುಖ್ಯತೆಯನ್ನು ಹೊಂದಿದೆ. ವಿಳದೆಲೆ ಇಲ್ಲದ ನೈವೇದ್ಯ ದೇವರಿಗೆ ಪ್ರಿಯವಲ್ಲ ಅಂತ ಹಿರಿಯರು ಹೇಳ್ತಾನೆ ಇರ್ತಾರೆ. ವಿಳದೆಲೆ ಹಾಗೂ ಅಡಿಕೆ ಲಾಯಲ್ಟಿ ಹಾಗೂ ಸ್ಟ್ರಾಂಗ್ ಬಾಂಡ್ನ ಸಿಂಬಲೈಸ್ ಮಾಡುತ್ತೆ. ಪುರಾಣಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ. ರಾಮಾಯಣದಲ್ಲಿ ಹನುಮಂತನು ಲಂಕೆಯ ಅಶೋಕವನದಲ್ಲಿದ್ದ ಸೀತೆಗೆ ರಾಮನ ಸಂದೇಶವನ್ನು ತಲುಪಿಸಿದಾಗ ಸಂತೋಷವನ್ನು ತಾಳಲಾರದೆ ಸೀತೆ ಹನುಮಂತನಿಗೆ ವಿಳದೆಲೆಯ ಹಾರವನ್ನು ಮಾಡಿ ತೊಡಿಸಿದಳಂತೆ. ಇದರಿಂದ ಹನುಮಂತನಿಗೆ ವಿಳದೆಲೆ ತುಂಬ ಪ್ರಿಯವಂತೆ. ಮಹಾಭಾರತದಲ್ಲೂ ವಿಳದೆಲೆ ಉಲ್ಲೇಖವಿದೆ. ಅರ್ಜುನ ದುಷ್ಟ ಸಂಹಾರ ಮಾಡಿ ಯಾಗವನ್ನು ಮಾಡುವಾಗ ಯಾಗವನ್ನು ಪ್ರಾರಂಭಿಸುವುದಕ್ಕೆ ವಿಳದೆಲೆಯ ಅಗತ್ಯವಿತ್ತು. ಆದರೆ ಎಲ್ಲೂ ವಿಳದೆಲೆ ಸಿಗದಿದ್ದ ಕಾರಣ ನಾಗಲೋಕದಿಂದ ಅರ್ಜುನನು ಅದನ್ನು ತಂದನೆಂಬ ಕಥೆ ಇದೆ. ಈಗ ಇದರ ಔಷಧೀಯ ಗುಣಗಳ ಬಗ್ಗೆ ತಿಳ್ಕೊಳ್ಳೋಣ. ಇದರಲ್ಲಿ ಕೆಲವು ಎಲಿಮೆಂಟ್ಸ್ಗಳಿಂದ ವಿಳದೆಲೆ ಗಾಳಿಯಿಂದ ಹರಡುವ ಹಾಗೂ ಬೈಲ್ ಅಂದರೆ ಪಿತ್ತರಸದಿಂದ ಬರುವ ಕಾಯಿಲೆಗಳಿಗೆ ಔಷಧವಾಗಿದೆ. ವಿಳದೆಲೆಯಲ್ಲಿ ಯಥೇಚ್ಛವಾಗಿ ಸಿಗುವ ವಿಟಮಿನ್ ಸಿ, ಕೆರಾಟಿನ್, ಫೈಬರ್, ಪೊಟ್ಯಾಷಿಯಂ, ಅಯೋಡಿನ್, ಥಯಾಮೈನ್, ಕ್ಯಾಲ್ಶಿಯಂ, ನಯಾಸಿನ್, ರೈಬೋಫ್ಲೋವಿನ್ಗಳು ನಮ್ಮ ದೇಹಕ್ಕೆ ತುಂಬ ಉಪಯುಕ್ತವಾಗಿದೆ. ಇದು ಅನಾಲ್ಜೆಸಿಕ್ ಆಗಿದೆ. ದಿನವೂ ಎರಡು ವಿಳದೆಲೆ ಉಪಯೋಗಿಸುವುದರಿಂದ ಕುಯ್ದ ಗಾಯಗಳು, ತರಚು ಗಾಯಗಳು, ರ್ಯಾಷಸ್ನಿಂದಾಗುವ ನೋವು ಕಡಿಮೆಯಾಗುತ್ತದೆ. ದೇಹದ ಒಳಗಡೆ ಹಾಗೂ ಹೊರಗಡೆ ಆಗುವ ಇನ್ಫ್ಲಮೇಷನ್ ಕಡಿಮೆಯಾಗುತ್ತದೆ. ಇಂಡೈಜೆಷನ್ ಹಾಗೂ ಕಾನ್ಸ್ಟಿಪೇಷನ್ಗೆ ಕೂಡ ರಾಮಬಾಣ ಅಂತ ಹೇಳ್ತಾರೆ. ದೇಹದ ಒಳಗಡೆ ಆಗುವ ತೊಂದರೆಗಳಿಗೆ ವಿಳದೆಲೆಯನ್ನು ದಿನನಿತ್ಯವೂ ಸೇವಿಸಬೇಕು. ಹಾಗೆ ಹೊರಗಡೆ ಕಾಣುವ ಗಾಯಗಳಿಗೆ ಇದರ ರಸವನ್ನು ಹಚ್ಚಬೇಕು. ಕಾನ್ಸ್ಟಿಪೇಷನ್ಗೆ ವಿಳದೆಲೆಯಲ್ಲಿ ಯಥೇಚ್ಛವಾಗಿ ಆಂಟಿ ಆಕ್ಸಿಡೆಂಟ್ಸ್ಗಳು ಇರುವುದರಿಂದ ದೇಹದಲ್ಲಿರುವ ಫ್ರೀ ರ್ಯಾಡಿಕಲ್ಸ್ಗಳನ್ನು ಕ್ಲಿಯರ್ ಮಾಡಿ pH ಲೆವೆಲ್ ನಾರ್ಮಲ್ ಮಾಡುತ್ತದೆ. ಇದರಿಂದ ಕಾನ್ಸ್ಟಿಪೇಷನ್ ತೊಂದರೆ ನಿವಾರಣೆಯಾಗುತ್ತದೆ. ವಿಳದೆಲೆಯನ್ನು ಕೊಚ್ಚಿ ನೀರಿನಲ್ಲಿ ರಾತ್ರಿಯಿಡೀ ನೆನೆಸಿ ಬೆಳಗ್ಗೆ ಬರೀ ಹೊಟ್ಟೆಯಲ್ಲಿ ಅಂದರೆ ಹಾಳು ಹೊಟ್ಟೆಯಲ್ಲಿ ಇದರ ನೀರನ್ನು ಕುಡಿಯಬೇಕು. ತುಂಬ ಸಣ್ಣ ಮಕ್ಕಳಿಗೆ ಉದ್ದವಿರುವ ವಿಳದೆಲೆಯ ತೊಟ್ಟನ್ನು ಹರಳೆಣ್ಣೆಯಲ್ಲಿ ಅದ್ದಿ ಅವರ ರೆಕ್ಟಮ್ನಲ್ಲಿ ತೂರಿಸಿದರೆ 5 ನಿಮಿಷದಲ್ಲಿ ಕಾನ್ಸ್ಟಿಪೇಷನ್ ಸಮಸ್ಯೆ ಪರಿಹಾರ ಆಗುತ್ತದೆ. ಜೀರ್ಣಕಾರಿ ವಿಳದೆಲೆಯಲ್ಲಿ ಸಂಗ್ರಹವಾಗಿರುವ ಸಾರದಿಂದ ಕರುಳಿನ ಅನಿಲ ಅಂದರೆ ಇಂಟೆಸ್ಟನಲ್ ಗ್ಯಾಸ್ ತೊಂದರೆ ನಿವಾರಣೆಯಾಗಿ ಹೊಟ್ಟೆಯನ್ನು ಹಗುರವಾಗಿಡುತ್ತದೆ. ಈ ಕಾರಣದಿಂದಲೇ ಊಟವಾದ ನಂತರ ವಿಳೆದೆಲೆ ಹಾಕುವುದು ರೂಢಿಗೆ ಬಂದಿದೆ. ಅಜೀರ್ಣದಿಂದ ಬಳಲುತ್ತಿರುವ ಮಕ್ಕಳಿಗೆ ವಿಳೆದೆಲೆಯೊಂದಿಗೆ 1 ಚಿಟಿಕೆ ಕಾಳುಮೆಣಸು ಪುಡಿ ಮಾಡಿ ಕುದಿಸಿ ಸೋಸಿ ದಿನಕ್ಕೆರಡು ಬಾರಿ 2 ಟೀಸ್ಪೂನ್ ಅಂತೆ ಕೊಟ್ಟು ನೋಡಿ ಗ್ಯಾಸ್ಟ್ರಿಕ್ ಪೇನ್ಗೆ. ದಿನವೂ ಇದನ್ನು ಸೇವಿಸುವುದರಿಂದ ಆಸಿಡಿಟಿ, ಹೊಟ್ಟೆ ಉಬ್ಬರಿಸಿರುವುದು, ವಾಸನೆ ಭರಿತ ಗ್ಯಾಸ್ ತೊಂದರೆಗಳಿಂದ ಮುಕ್ತರಾಗಬಹುದು. ಹಸಿವೆ ಹೆಚ್ಚಿಸುವುದು ವಿಳದೆಲೆ ಸೇವನೆಯಿಂದ ಹೊಟ್ಟೆಯಲ್ಲಿರುವ ಟಾಕ್ಸಿನ್ಗಳು ನಿಯಮಿತವಾಗಿ ಕ್ಲಿಯರ್ ಆಗಿ ಹಸಿವೆಯನ್ನು ಹೆಚ್ಚಿಸುತ್ತದೆ. ಬಾಯಿಯ ಸ್ವಚ್ಛತೆ ವಿಳದೆಲೆ ಸೇವನೆಯಿಂದ ಉಸಿರಾಟವು ಫ್ರೆಶ್ ಆಗಿ ಬಾಯಿಯನ್ನು ಜರ್ಮ್ಗಳಿಂದ ರಕ್ಷಿಸಿ ದಂತಕ್ಷಯವನ್ನು ತಡೆಗಟ್ಟುತ್ತದೆ. ನೋಸ್ ಬ್ಲೀಡ್ ವಿಳದೆಲೆ ಸನ್ಸ್ಟ್ರೋಕನ್ನು ತಡೆಗಟ್ಟುತ್ತದೆ. ಮಕ್ಕಳ ಮೂಗಿನಿಂದ ರಕ್ತ ಕಾಣಿಸಿದಾಗ ಅವರನ್ನು ಮಲಗಿಸಿ ವಿಳದೆಲೆಯನ್ನು ರೋಲ್ ಮಾಡಿ ರಕ್ತ ಬರುವ ಮೂಗಿನ ಹೊಳ್ಳೆಯೊಳಗೆ ತೂರಿಸಿ. ವಿಳದೆಲೆಯೊಳಗೆ ಬ್ಲಡ್ ಕ್ಲಾಟಿಂಗ್ ಪ್ರಾಪರ್ಟೀಸ್ ಇರುವುದರಿಂದ ತಕ್ಷಣ ರಕ್ತ ಬರುವುದು ನಿಲ್ಲುತ್ತದೆ. ಇದನ್ನು ಕಿವಿನೋವಿನ ತೊಂದರೆಗೆ, ಆರ್ಥೈಟಿಸ್ಗೆ, ತಲೆನೋವಿಗೆ, ಉಸಿರಾಟದ ತೊಂದರೆಗಳಿಗೆ, ಕೆಮ್ಮಿಗೆ, ವಜೈನಲ್ ಹೈಜೀನ್ಗೆ, ಚರ್ಮದ ಕಾಂತಿಗಾಗಿ, ಯೂರಿನೇಷನ್ ತೊಂದರೆಗಳಿಗೆ, ಮಸ್ಕ್ಯುಲರ್ ಕ್ರ್ಯಾಂಪ್ ರಿಲೀಫ್ಗಾಗಿ, ಪೇನ್ ರಿಲೀಫ್ಗಾಗಿ, ಬ್ರಾಂಕೈಟಿಸ್ ತೊಂದರೆ ನಿವಾರಣೆಗಾಗಿ, ನರ್ವಸ್ ಪೇನ್ ರಿಲೀಫ್ಗಾಗಿ, ಲಿವರ್ ತೊಂದರೆ ನಿವಾರಣೆಗಾಗಿ ಉಪಯೋಗಿಸುತ್ತಾರೆ. ಸ್ನಾನದ ನೀರಿಗೆ ಸ್ವಲ್ಪ ವಿಳದೆಲೆ ಎಣ್ಣೆಯನ್ನು ಬೆರೆಸಿಕೊಂಡು ಸ್ನಾನ ಮಾಡುವುದರಿಂದ ಇದು ಡಿಯೋಡರೆಂಟ್ನಂತೆ ಕೆಲಸ ಮಾಡಿ ದಿನವಿಡೀ ಫ್ರೆಶ್ ಆಗಿಡುತ್ತದೆ. ವಿಳದೆಲೆಯ ರಸದಲ್ಲಿ ಸ್ವಲ್ಪ ಜೇನು ಬೆರೆಸಿ ತೆಗೆದುಕೊಳ್ಳುವುದರಿಂದ ಲೆಥಾರ್ಜಿಕ್ ಫೀಲಿಂಗ್ ಹೋಗಿ ದಿನವಿಡೀ ಆಕ್ಟಿವ್ ಆಗಿರಬಹುದು. ವಿಳದೆಲೆ ವೆಯ್ಟ್ ಲಾಸ್ಗೂ ಕೂಡ ಒಳ್ಳೆ ಪರಿಹಾರ ಆಗಿದೆ. ಇಷ್ಟೆಲ್ಲ ಒಳ್ಳೆಯದನ್ನು ಮಾಡುವ ವಿಳದೆಲೆಗೂ ಸ್ವಲ್ಪ ಸೈಡ್ ಎಫೆಕ್ಟ್ಸ್ ಇರಬಹುದಲ್ವಾ? ಅದೇನಂತ ತಿಳಿಯೋಣ.
ಇದರ ಅತಿಯಾದ ಸೇವನೆಯಿಂದ ಕೆಫಿನ್ ಹಾಗೂ ಟೊಬ್ಯಾಕೋ ಸೇವನೆಯಂತಹ ಸ್ಟಿಮ್ಯುಲೆಂಟ್ ಎಫೆಕ್ಟ್ ಬರಬಹುದು ಅಂತ ಹೇಳ್ತಾರೆ. ಇದರ ಸೇವನೆ ಕೆಲವರಿಗೆ ಅಲರ್ಜಿ ಕೂಡ ಆಗಿದೆ. ಇದರ ಸಿವಿಯರ್ ಅಲರ್ಜಿಕ್ ಎಫೆಕ್ಟ್ಸ್ಗಳು ವಾಮಿಟಿಂಗ್, ಡಯೇರಿಯಾ, ಗಮ್ ಪ್ರಾಬ್ಲಮ್ಸ್, ಇನ್ಕ್ರೀಸ್ಡ್ ಸಲೈವ, ಚೆಸ್ಟ್ ಪೇನ್, ಅಬ್ನಾರ್ಮಲ್ ಹಾರ್ಟ್ ಬೀಟ್ಸ್, ಲೋ ಬಿ ಪಿ, ಶಾರ್ಟ್ನೆಸ್ ಆಫ್ ಬ್ರೆತ್, ರ್ಯಾಪಿಡ್ ಬ್ರೀದಿಂಗ್, ಹಾರ್ಟ್ ಅಟ್ಯಾಕ್, ಬಹಳ ಅಪರೂಪವಾಗಿ ಕೋಮಾ ಅಂಡ್ ಡೆತ್ ಕೂಡ ಬರಬಹುದು. ಆದ್ದರಿಂದ ಹೊಸದಾಗಿ ವಿಳದೆಲೆ ಸೇವನೆ ಮಾಡುವವರು ಮೊದಲು ಟೆಸ್ಟೋಸ್ ಆಗಿ ತಿಂದು ತೊಂದರೆ ಆಗದಿದ್ದರೆ ಧಾರಾಳವಾಗಿ ಸೇವಿಸಬಹುದು. ಆದರೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ವಿಳದೆಲೆಯಿಂದಲ್ಲ, ಅದರ ಜೊತೆ ಅಂದರೆ ಬೀಡಾಗೆ ಹಾಕಿರುವ ಇತರ ಪದಾರ್ಥಗಳಿಂದ, ಬರೀ ವಿಳದೆಲೆಯಿಂದ ಏನೂ ತೊಂದರೆ ಇಲ್ಲ ಅಂತಲೂ ಹೇಳ್ತಾರೆ. ವಿಳದೆಲೆ ದಿನ ಎರಡರಂತೆ ಎರಡು ಹೊತ್ತು ಸೇವಿಸಿ ಆರೋಗ್ಯವಾಗಿರಿ ಫ್ರೆಂಡ್ಸ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಶ್ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ನಮ್ಮ ಆಹಾರ ಹೇಗೆ ಔಷಧ ಅಂತ ಇನ್ನೊಂದು ವಿಷಯದೊಂದಿಗೆ ಬರ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.